subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದು, ಊಟಕ್ಕೂ ಆಗುತ್ತೆ, ಒಂದು ಸೈಡ್ ಡಿಶ್ ಆಗಿ ಮತ್ತು ಒಂದು ಸ್ನ್ಯಾಕ್ ಆಗಿ ಸಾಯಂಕಾಲ ತಿನ್ಬೋದು. ಇದು ನೋಡಿ, ಮನೆಯಲ್ಲಿ ನಮ್ಮ ಮನೇಲಿ ಬೆಳೆದಿರುವಂಥ ಬೆಂಡೆಕಾಯಿ ಕಟ್ ಮಾಡ್ತೀವಿ. ತುಂಬ ಎಳೆಯದದು ನೋಡಿ, ನೋಡೋಕ್ಕೆ ಉದ್ದ ಇದೆ, ಬಟ್ ಆ ವೆರೈಟಿ ಅದೇ ಆರ್ಗ್ಯಾನಿಕ್ಕು. ನೋಡಿ ತೋರಿಸ್ತಾ ಇದ್ದೀನಿ ಬೆಂಡೆಕಾಯಿ ಹೇಗಿದೆ ಅಂತ ನೀವೇ ನೋಡಿ. ಈಗ ನೋಡಿ, ಟಿಪ್ಪು ಬಾಟಮ್ ಎರಡು ಕಟ್ ಮಾಡಿಕೊಳ್ಳಿ, ಅದನ್ನು ಅರ್ಧ ಮಾಡಿ. ಈಗ ಹಾಗೆ ಸ್ಲಿಟ್ ಮಾಡಿ, ಇನ್ನು ಅರ್ಧದಲ್ಲಿ ಅರ್ಧ ಮಾಡಿ, ಎಲ್ಲ ಬೀಜ ಎಲ್ಲ ತೆಕ್ಕೊಳ್ಳಿ. ಅದರದ್ದು ಪೂರ್ತಿ ಸಣ್ಣಕ್ಕಿದೆ ನೋಡಿ ಬೀಜ. ಮತ್ತೆ ಅದನ್ನು ಸ್ಲಿಟ್ ಮಾಡಿ, ಹಾಗೆ ಉದ್ದದಲ್ಲಿ ಸ್ಲಿಟ್ ಮಾಡಿ, ಹಾಗೆ ಎಲ್ಲ ಪೀಸಸ್ನ ಮಾಡ್ಕೊಳ್ಳಿ. ತೋರಿಸ್ತಾ ಇದ್ದೀನಿ ನೋಡಿ, ಹಾಗೆ ಎಲ್ಲ ಪೀಸಸ್ನ ಮಾಡ್ಕೊಳ್ಳಿ. ಬೀಜ ಗೀಜ ಎಲ್ಲ ತೆಗೆದುಬಿಡಿ, ಕ್ಲೀನಾಗಿ ಆಗ್ಬಿಡುತ್ತಲ್ಲ. ಒಂಚೂರು ವೈಟ್ ಪಾರ್ಟ್ ಇದ್ದರೆ ಪರವಾಗಿಲ್ಲ. ಎಲ್ಲ ಬೀಜ ತೆಗೆದುಬಿಟ್ಟು ಇವಾಗ ನೋಡಿ, ಎಲ್ಲನೂ ತೋರಿಸ್ತಾ ಇದ್ದೀನಿ. ಹಾಗೆ ನೋಡಿ, ಫೈನಲ್ ಪೀಸ್ ರೆಡಿ ಆಗಿರೋದು ತೋರಿಸ್ತಾ ಇದ್ದೀನಿ ನೋಡಿ. ಅದನ್ನೆಲ್ಲ ಎರಡೂವರೆ ಕಪ್ಪು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಅದಕ್ಕೆ ಕಾಲು ಟೀಸ್ಪೂನು ಅರಿಶಿನ ಪುಡಿ, ಒಂದು ಟೀಸ್ಪೂನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಅರ್ಧ ಟೀಸ್ಪೂನು ಕೊತ್ತಂಬರಿ ಪುಡಿ, ಅರ್ಧ ಟೀಸ್ಪೂನು ಜೀರಿಗೆ ಪುಡಿ, ಅರ್ಧ ಟೀಸ್ಪೂನು ಚಾಟ್ ಮಸಾಲ, ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಂಬೈನ್ ಮಾಡ್ಕೊಳ್ಳಿ. ಅದರಲ್ಲೇ ಒಳಗೆ ಮಾಯಿಶ್ಚರ್ ಇರುತ್ತಲ್ಲ, ಅದರಲ್ಲಿ ಫ್ರೆಶ್ ಬೆಂಡೆಕಾಯಿ ಅಲ್ವಾ, ಅದು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಎಲ್ಲ ಕಲರ್ಫುಲ್ ಆಗೋ ಹಾಗೆ ಆಯ್ತು ನೋಡಿ. ಈಗ ಅದಕ್ಕೆ ಅರ್ಧ ಟೀಸ್ಪೂನು ಉಪ್ಪು ಮತ್ತು ಒಂದೂವರೆ ಟೀಸ್ಪೂನು ಲಿಂಬೆಹಣ್ಣಿನ ಜ್ಯೂಸ್ ಹಾಕ್ಕೊಂಡು ಇವಾಗ ಅದಕ್ಕೆ ಇನ್ನೂ ಚೆನ್ನಾಗಿ ಮಾಯಿಶ್ಚರ್ ಬರುತ್ತೆ. ನೀರು ಮುಟ್ಟಿಸ್ಬೇಡಿ, ನೀರು ಮುಟ್ಟಿಸಿದ್ರೆ ಎಲ್ಲ ಲೋಳಿ ಆಗಿಬಿಡುತ್ತೆ. ಅದನ್ನು ಇವಾಗ ಅದಕ್ಕೆ ಬೇಸನಾಟ ಹಾಕ್ಕೊಳ್ಳಿ, ಕಾಲು ಕಪ್ಪು ಕಡಲೆಹಿಟ್ಟು, ಮತ್ತು ಮೂರರಿಂದ ನಾಲ್ಕು ಟೀಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಜಂಟ್ಲಾಗಿ ಕಂಬೈನ್ ಮಾಡಿ ಎಲ್ಲ. ಆಯ್ತಲ್ಲ, ಈಗ ಒಂದು ಟೀಸ್ಪೂನ್ ಆಲಿವ್ ಆಯಿಲ್ ಹಾಕ್ಕೊಳ್ಳಿ. ಕಂಬೈನ್ ಮಾಡಿ ಮತ್ತೆ. ಎಣ್ಣೆ ಕಾಯೋ ತನಕ ಅದನ್ನ ರೆಸ್ಟ್ ಇಡ್ಬೋದು. ಈಗ ನೋಡಿ, ಕುಕ್ಕಿಂಗ್ ಆಯಿಲ್ ಕಾದಿದ್ದಾಗಿದೆ. ಈಗ ಅದರಲ್ಲಿ ಸ್ಲೈಡ್ ಮಾಡಿ ಸೈಡಿಂದ ಚೆನ್ನಾಗಿ ಎಣ್ಣೆ ಕಾದಿದೆ ಎಣ್ಣೆಯಲ್ಲಿ. ಫಸ್ಟು ಹೈ ಫ್ಲೇಮಲ್ಲೇ ಹಾಕಬೇಕು, ಅರ್ಧ ಫ್ರೈ ಆಗತ್ತಲ್ಲ ಮೀಡಿಯಂ ಫ್ಲೇಮಲ್ಲಿ ಹಾಕಿ. ಯಾವಾಗಲೂ ಸ್ಟೀರ್ ಮಾಡ್ತಾವೆ ಇರಬೇಕು, ಯಾಕಂದರೆ ಸೀದೋಗ್ಬಾರ್ದಲ್ಲ ಕೆಳಗಡೆ. ಫ್ಲಿಪ್ ಮಾಡ್ತಾವೆ ಇರಬೇಕು, ಸಿಝ್ಲಿಂಗ್ ಸ್ಟಾಪ್ ಆಗೋ ತನಕ ಫ್ಲಿಪ್ ಮಾಡಿ. ಕೆಲವುದಕ್ಕೆ ಕೊಟ್ಟಾಗತ್ತೆ, ಕೆಲವುದಕ್ಕೆ ಕೊಟ್ಟಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ಆಗ್ತಾ ಬಂತು, ಕಲರ್ ಚೇಂಜ್ ಆಯಿತು, ಸಿಝ್ಲಿಂಗ್ ಸ್ಟಾಪ್ ಆಯಿತು. ಈಗ ಮತ್ತೆ ಸ್ಲೈಡ್ ಮಾಡಿಬಿಟ್ಟು ಕ್ಯಾಲೆಂಡರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ನೋಡಿ, ನಿಮಗೆ ಯಮ್ಮಿ ಕ್ರಿಸ್ಪಿ ಸ್ಪೈಸಿ ಬಿಂಡಿ ಫ್ರೈ ರೆಡಿ ಆಯಿತು. ಇದನ್ನು ಊಟದ ಜೊತೆನೂ ಸೈಡ್ ಡಿಶ್ ಆಗಿ ಸವಿಬೋದು, ಈವ್ನಿಂಗ್ ಸ್ನ್ಯಾಕ್ ಆಗೋ ಸವಿದು. ಬೇಕಾದರೆ ಒಂಚೂರು ಚಾಟ್ ಮಸಾಲ ಹಾಕ್ಕೊಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.